ಕೈನೆಟಿಕ್ ಎನರ್ಜಿ ಆ್ಯಂಡ್ ವರ್ಕ್ ಎನರ್ಜಿ ಥಿಯರಮ್. ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟು ಮೊದಲಿಗೆ ಹಾರಿಜಾಂಟಲ್ ಸರ್ಫೇಸ್ನ ಮೇಲೆ ರೆಸ್ಟಲ್ಲಿ ಇದೆ. ಸೊ ದಿಸ್ ಈಸ್ ಇನ್ ರೆಸ್ಟ್. ನೆಕ್ಸ್ಟ್ ಸಿಚುವೇಷನಲ್ಲಿ ನಾವಿಲ್ಲಿ ಏನು ಹೇಳ್ಬೋದು ಅಂತಂದರೆ, ಸೊ ಇದರ ಇನಿಷಿಯಲ್ ವೆಲಾಸಿಟಿ ಝೀರೋ. ಇದರ ಮೇಲೆ ನಾನೊಂದು ಫೋರ್ಸನ್ನು ಅಪ್ಲೈ ಮಾಡ್ತೇನೆ, ಈ ಆಬ್ಜೆಕ್ಟ್ನ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತೇನೆ. ಆ ಫೋರ್ಸು ಈ ಆಬ್ಜೆಕ್ಟನ್ನು ಮುಂದಕ್ಕೆ ಎಳ್ಕೊಂಡು ಹೋಗುತ್ತೆ. ದಿಸ್ ದ ಫೋರ್ಸ್, ಹೀಗೆ ಎಳ್ಕೊಂಡು ಹೋಗುತ್ತೆ. ಸೊ ಯಾವಾಗ ನಾನು ಫೋರ್ಸನ್ನು ಹಾಕ್ತೇನೆ, ಫೋರ್ಸ್ ಹಾಕ್ತಿದ್ದ ಹಾಗೇ ಈ ಬಾಡಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಅದು ಮತ್ತೊಂದು ಕಡೆಗೆ ಡಿಸ್ಪ್ಲೇಸ್ ಆಗಿದೆ, ಇಲ್ಲಿ ಬಂದಿದೆ. ಇಂಥ ಸಮಯದಲ್ಲಿ ನಾವು ಇಲ್ಲಿ ಗೆತ್ ಮಾಡ್ಬೋದು, ಇದು ಮುಂದೆ ಬರೋದಕ್ಕೆ ಒಂದು ಕಾರಣ ಇಲ್ಲಿ ಆಕ್ಸಲರೇಷನ್ ಇರುತ್ತೆ. ಹಾಗಾದರೆ ಈ ಆಕ್ಸಲರೇಷನಿಂದ ಅದರ ವೆಲಾಸಿಟಿ ಜಾಸ್ತಿ ಆಗಿದೆ. ಹಾಗಾದರೆ ಸೊ ಫೈನಲ್ ವೆಲಾಸಿಟಿ ವಿ ಆಗಿದೆ. ಹಾಗಾದರೆ ಇಲ್ಲಿ ಒಂದು ಡಿಸ್ಪ್ಲೇಸ್ಮೆಂಟ್ ಕಂಡು ಬಂದಿದೆ, ಇದು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಯಾವುದರಿಂದ ಆಗಿರುವಂಥದ್ದು, ಈ ಫೋರ್ಸಿಂದ ಆಗಿರುವಂಥದ್ದು. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ, ಸೊ ಯು ಕ್ಯಾನ್ ನೌ ಡಿಫೈನ್ ವರ್ಕ್ ಡನ್ ಹಿಯರ್. ಹಿಯರ್ ವರ್ಕ್ ಡನ್ ಬೈ ದ ಫೋರ್ಸ್, ವರ್ಕ್ ಡನ್ ಬೈ ದ ಫೋರ್ಸ್ W ಈಸ್ ಈಕ್ವಲ್ಸ್ ಎಫ್ ಡಾಟ್ ಡಿ ಎಕ್ಸ್ ಅಥವಾ ಎಫ್ ಡಾಟ್ ಎಕ್ಸ್ ಅಂಥೇಳಿ ಬರಿಬೋದು. ಹಾಗಾದರೆ ಇಲ್ಲಿ ನಾವು ಇನ್ ಜನರಲ್ ಫಾರ್ಮಲ್ಲಿ ಬರೆದಾಗ ಅಥವಾ ಒಂದು ಮ್ಯಾಕ್ಸಿಮಮ್ ವರ್ಕ್ ಡನಿಗೆ ಬರೆದಾಗ ಡಿಸ್ಪ್ಲೇಸ್ಮೆಂಟು ಮತ್ತು ಫೋರ್ಸ್ ಎರಡು ಸೇಮ್ ಡೈರೆಕ್ಷನಲ್ಲಿ ಇರೋದರಿಂದ ಇಲ್ಲಿ ಏನು ಬರಿಬೋದು, ಸೊ W ಈಸ್ ಈಕ್ವಲ್ಸ್ ಎಫ್ ಎಕ್ಸ್ ಅಂಥೇಳಿ ಬರಿಬೋದು. ಬಟ್ ನ್ಯೂಟನ್ಸ್ ಸೆಕೆಂಡ್ ಲಾದಿಂದ ನಾವೇನು ಬರಿಬೋದಪ್ಪ ಅಂತಂದರೆ, ಸೊ ಬಟ್ ನೋಡಿ, ಎಫ್ ಈಸ್ ಈಕ್ವಲ್ಸ್ ಏನು ಬರಿಬೋದು, ಎಮ್ ಇಂಟು ಎ ಅಂಥೇಳಿ ಬರಿಬೋದು. ಹಾಗಾದಾಗ W ಈಸ್ ಈಕ್ವಲ್ಸ್ ಏನಾಯಿತು, ಎಮ್ ಎ ಎಕ್ಸ್ ಅಂಥೇಳಿ ಆಯಿತು. ಹಾಗಾದರೆ ಈ ಒಂದು ಸಿಚುವೇಷನಲ್ಲಿ ವರ್ಕ್ ಡನ್ ಎಷ್ಟಾಗಿದೆ ಅನ್ನೋದನ್ನು ಕಂಡುಹಿಡಿಬೇಕು ಅಂತಂದರೆ, ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆದಂಥ ಸಮಯದಲ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇದ್ದಾಗ ಇಷ್ಟು ವರ್ಕ್ ಡನ್ ಆಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ಈ ಜೊತೆಗೆ ನೋಡಿ, ಮುಂದೆ ಏನು ಮಾಡ್ಬೋದು ಅಂತ, ಇದನ್ನು ನಾನು ಈಕ್ವೇಷನ್ 1 ಅಂಥೇಳಿ ಕರೆದುಕೊಳ್ತೇನೆ. ಈ ಸಂದರ್ಭದಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಯೋಚನೆ ಮಾಡೋದು ಹೇಗೆ, ನನ್ನ ಹತ್ರ ಒಂದು ಈಕ್ವೇಷನ್ ಇದೆ. ಆ ಈಕ್ವೇಷನ್ ಯಾವುದು, ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ವಿ ಒ ಸ್ಕ್ವೇರ್ ಪ್ಲಸ್ 2 AX ಅನ್ನೋವಂಥ ಒಂದು ಕೈನಮ್ಯಾಟಿಕ್ ಈಕ್ವೇಷನ್ ಇದೆ. ಹಾಗಾದರೆ ಇದರಿಂದ ನಾನು ಏನು ಕಂಡುಹಿಡ್ಕೊಳ್ಬೋದು, ಇಲ್ಲಿ AX ಅನ್ನೋವಂಥದ್ದು ಇದೆಯಲ್ಲ, ಅದನ್ನು ಕಂಡುಹಿಡ್ಕೊಂಡ್ರೆ ಇಲ್ಲಿ ನನಗೆ ಸಿಗ್ತದೆ. ಸೊ ವಿ ಸ್ಕ್ವೇರ್ ಮೈನಸ್ ವಿ ಓ ಸ್ಕ್ವೇರ್ ಇಸ್ ಈಕ್ವಲ್ಸ್ 2 AX ಅಥವಾ AX ಇಸ್ ಈಕ್ವಲ್ಸ್ ಹಾಫ್ ವಿ ಸ್ಕ್ವೇರ್ ಮೈನಸ್ ವಿ ಓ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಹಾಗಾದಾಗ ನಾನಿಲ್ಲಿ W ನ ಏನಂತ ಬರೀಬೋದು, W ಇಸ್ ಈಕ್ವಲ್ಸ್ ಎಮ್ ಇಂಟು ಹಾಫ್ ವಿ ಸ್ಕ್ವೇರ್ ಮೈನಸ್ ವಿ ಓ ಸ್ಕ್ವೇರ್ ಅಂಥೇಳಿ ಬರಿಬೋದು. ಹಾಗಿದ್ದಾಗ ಇದನ್ನು ನಾನು ಇನ್ನೂ ಒಂದು ರೀತಿಯಲ್ಲಿ ಹೇಗೆ ಬರಿಬೋದು, ಇಟ್ ಈಸ್ ಹಾಫ್ ಎಮ್ ವಿ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ವಿ ಓ ಸ್ಕ್ವೇರ್ ಅಂಥೇಳಿ ಬರಿಬೋದು. ಹಾಗಾದರೆ ಸೊ ಇಲ್ಲಿರುವಂಥದ್ದು ಏನಿದೆ, ಇದು ಫೈನಲ್ ಕೈನೆಟಿಕ್ ಎನರ್ಜಿ, ಫೈನಲ್ ಕೈನೆಟಿಕ್ ಎನರ್ಜಿ. ಆ್ಯಂಡ್ ಇಲ್ಲಿ ಬಂದಂಥ ಒಂದು ಟರ್ಮ್ ಏನಿದೆ, ಇದಿಷ್ಟು ಕೂಡ. ಸೊ ಇದಿಷ್ಟು ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಆಗಿದ್ದಾಗ ನಾನಿಲ್ಲಿ ಯಾವ ರೀತಿಯಲ್ಲಿ ಬರೀಬೋದು, W ಈಸ್ ಈಕ್ವಲ್ಸ್ ಏನಾಗ್ತದೆ, ಇನಿಷಿಯಲ್ ಕೈನೆಟಿಕ್ ಫೈನಲ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಡಿಫ್ರೆನ್ಸ್ ಆದ ಕಾರಣ ಇದನ್ನು ನಾನು W ಈಸ್ ಈಕ್ವಲ್ಸ್ ಡೆಲ್ಟಾ ಕೆ ಅಂಥೇಳಿ ಬರಿಬೋದು. ಹಾಗಾದರೆ ಇಲ್ಲಿ ಬರೆದಂಥದ್ದು ಏನಿದೆ, ಇದೇ ನನಗೆ ರಿಸಲ್ಟ್ ಆಫ್ ವರ್ಕ್ ಎನರ್ಜಿ ಥಿಯರಮ್. ಹಾಗಾದರೆ ಏನು ಹೇಳುತ್ತೆ ವರ್ಕ್ ಎನರ್ಜಿ ಥಿಯರಮ್ ಅನ್ನೋದನ್ನು ನೋಡಿ. ಸೊ ವರ್ಕ್ ಎನರ್ಜಿ ಥಿಯರಮ್ನ ಒಂದು ಅರ್ಥ ಏನಿದೆ ಅದನ್ನು ನಾವಿಲ್ಲಿ ಬರಿತಾ ಇದ್ದೇವೆ. ದ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಎ ಫೋರ್ಸ್ ಆನ್ ಎ ಬಾಡಿ ಈಸ್ ಆಲ್ವೇಸ್ ಈಕ್ವಲ್ ಟು ದ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ. ಹಾಗಾದರೆ ಸೊ ಈ ಅರ್ಥ ಇದು. ಸೊ ವರ್ಕ್ ಎನರ್ಜಿ ಥಿಯರಮ್ ಇದೆಯಲ್ಲ, ಅದು ದ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಎ ಫೋರ್ಸ್ ಆನ್ ಎ ಬಾಡಿ ಈಸ್ ಆಲ್ವೇಸ್ ಈಕ್ವಲ್ ಟು ದ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ. ಈ ಅರ್ಥವನ್ನೇ ಹೇಳೋ ಹಾಗೆ ನಾವಿಲ್ಲಿ ಆ ಈಕ್ವೇಷನನ್ನು ನೋಡ್ತಾ ಇದ್ದೇವೆ. W ಈಸ್ ಈಕ್ವಲ್ಸ್ ಡೆಲ್ಟಾ ಕೆ.